ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಇಲ್ಲಿ ಕ್ಷೇಮವಾಗಿ ಆರೋಗ್ಯವಾಗಿ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಶಾಪಿಂಗ್ ವಿಲಾಗನ್ನು ನೋಡೋಣ ಜೊತೆಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಡಯೆಟ್ ರೆಸಿಪಿ ನೋಡೋಣ ಅದು ಮಿಲೆಟ್ಸ್ ಪೊಂಗಲ್ ಮಾಡ್ತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ನನ್ನ ಬರ್ತ್ಡೇ ಕ್ಲಿಪ್ಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಸೊ ಮೊದಲಿಗೆ ನಾನು ಶಾಪಿಂಗ್ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಇದು ಶ್ರೀರಾಮ್ಪುರ ಶ್ರೀರಾಮ್ಪುರದಲ್ಲಿ ಬೆಡ್ಶೀಟ್ಸು ಮೆಟೀರಿಯಲ್ಸ್ ಎಲ್ಲ ತುಂಬ ಫೇಮಸ್ ಅಂತ ಈಗಾಗಲೇ ನಿಮಗೆ ನನ್ನ ವಿಡಿಯೋದಲ್ಲಿ ಹಲವಾರು ಬಾರಿ ಹೇಳಿದ್ದೀನಿ ತೋರಿಸಿದ್ದೀನಿ ಸೊ ಯಾರೆಲ್ಲ ನೋಡಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ ನಾಗವೇಣಿ ಆಚಾರ್ಸ್ ಲೈಫ್ ಸ್ಟೈಲ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೀವೊಮ್ಮೆ ನೋಡ್ಬೋದು

ಹೌದಾ ತೆಗೆಯಪ್ಪ ನೋಡೋಣ ಹೆಂಗಿದೆ ನೋಡೋಣ ಜಾಸ್ತಿ ಆಯ್ತು ರೀ ಬೆಲೆ ಶ್ರೀರಾಮ್ಪುರಕ್ಕೆ ಹೋದ್ರೆ ಇನ್ನು ಕಮ್ಮಿ ಕೊಡ್ತಾರೆ ರೀ ಇಷ್ಟೊಂದು ಬೆಲೆ ಹೇಳ್ತೀರಾ ಅದು ಒಂದೇ ಒಂದು ಬೆಡ್ ಶೀಟ್ ತಂದಿದ್ದೀರಲ್ರಿ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಒಂದು ಹತ್ತು ಬೆಡ್ಶೀಟ್ ತರಕಿಲ್ವಾ ಹೌದು ಇಷ್ಟ ಓಪನ್ ಮಾಡಿ ನೋಡೋಣ ಹಂಗೆ ಹಂಗೆ ಕೆಳಗೆ ಓಪನ್ ಮಾಡಿರಿ ಎತ್ತಬೇಡಿ ಮೇಲಕ್ಕೆ ಹಾ ಚೆನ್ನಾಗಿದೆ ಲಾಸ್ಟ್ ಎಷ್ಟು ಕೊಡ್ತೀರಾ ಲಾಸ್ಟ್ ನೀವೇ ನೀವು ನಾಯಿ ಮರಿನ ಬೇರೆ ಕರ್ಕೊಂಡು ನಿಮ್ಮ ಜೊತೆಗೆ ಸೇಲ್ ಮಾಡೋಕ್ಕೆ ಆ ಮರ ಬಿಟ್ಟು ಬರಬೇಕಪ್ಪ ಅದನ್ನೆಲ್ಲ ಈ ಡಬಲ್ ಆ ಸಿಂಗಲ್ ಐದು ಡಬಲ್ ಓಹ್ದಾ ನೋಡಿ ಸುಮ್ಮನೆ ಕಮ್ಮಿಗೆ ಹಾಕೊಂಡು ಒಂದು ಐನೂರು ರೂಪಾಯಿ ಕೊಡ್್ರಿ ಸಾಕು ಇಲ್ಲ ಇಲ್ಲ

ಟೋಟಲ್ ಎಷ್ಟು ಕೆ ಜಿ ಇದೆ ಮೂರು ಕೆ ಜಿ ಆರುನೂರು ಗ್ರಾಮು ಹ್ಞೂ ಸರಿ ಆಯಿತು ಓಕೆ ನೋಡಿ ಬೆಡ್ಶೀಟ್ಸ್ದು ರೇಟ್ ಏನು ಅಂತ ಈಗಾಗಲೇ ನಮ್ಮ ಪ್ರೀತು ತಿಳಿಸ್ಕೊಟ್ಟಿದ್ದಾನಲ್ವಾ ಹೌದು ಈ ಬೆಡ್ಶೀಟ್ ರೇಟ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಯಿತು ತೂಕ ಕೂಡ ಹಿಂದೆ ಹೇಳಿದ್ದೀನಿ ಸೊ ಇದಿಷ್ಟು ನಮ್ಮ ಬೆಡ್ಶೀಟ್ ವ್ಯಾಪಾರ ಕಣ್ರಿ ಈಗ ಡೈರೆಕ್ಟ್ ರೆಸಿಪಿಗೆ ಹೋಗ್ಬಿಡೋಣ ಸೊ ಇವತ್ತು ನಾವು ನೋಡ್ತಿರೋಂಥದ್ದು ನವಣೆ ಪೊಂಗಲ್ ಮಿಲೆಟ್ಸ್ ಪೊಂಗಲ್ ಅಂತ ಕೂಡ ಹೇಳ್ಬೋದು ಫಾಕ್ಸ್ಟೈಲ್ ಮಿಲೆಟ್ ಕೂಡ ಹೇಳ್ಬೋದು ಈಗ ನವಣೆ ಆಮೇಲೆ ಫಾಕ್ಸ್ಟೈಲ್ ಮಿಲೆಟ್ ಅಂತ ಏನು ಹೇಳ್ತೀವಿ ಈ ಮಿಲೆಟ್ಸ್ ಲಿಟಲ್ ಮಿಲೆಟ್ಸ್ ಅಂತ ಹೇಳ್ತೀವಿ ಇದು ತುಂಬ ಟ್ರೆಂಡಿಂಗಲ್ಲಿ ಇರುವಂತಹ ಧಾನ್ಯಗಳು ಸಿರಿ ಧಾನ್ಯಗಳು ಅಂತ ಹೇಳ್ಬೋದು ಸುಮಾರು ಬಾರಿ ನನಗೆ ಈ ಸಿರಿ ಧಾನ್ಯಗಳ ರೆಸಿಪಿ ತೋರಿಸ್ಕೊಡಿ ಅಂತ ಕೇಳಿದಿರಾ ರಿಕ್ವೆಸ್ಟ್ ಮಾಡಿದಿರಾ ಸೊ ನಿಮಗೋಸ್ಕರ ಇವತ್ತು ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನವಣೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಈ ನವಣೆಯನ್ನು ಇಂಗ್ಲೀಷಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ಕೂಡ ಹೇಳ್ತೀವಿ ಇದರ ಉಪಯೋಗಗಳು ಏನೇನು ಅಂತ ಹೇಳಿದ್ರೆ ನವಣೆ ಒಂದು ಹೆಚ್ಚು ಪೌಷ್ಟಿಕತೆಯುಳ್ಳಂತಹ ಸಿರಿಧಾನ್ಯ ಇದು ಎಲ್ಲ ಕಡೆ ನಮಗೆ ಸುಲಭವಾಗಿ ದೊರೆಯುತ್ತೆ ಇದು ಗ್ಲುಟನ್ ಫ್ರೀ ನಾರಿನಂಶ ಹೆಚ್ಚು ಇರುವ ಕಾರಣ ಹೊಟ್ಟೆ ಫುಲ್ಲಾಗಿರುತ್ತೆ ಬೇಗ ಅಶ್ವೂ ಕೂಡ ಆಗೋದಿಲ್ಲ ತೂಕ ಕಮ್ಮಿ ಮಾಡೋಕ್ಕೆ ಹಾಗೂ ತೂಕ ಮ್ಯಾನೇಜ್ ಮಾಡೋಕ್ಕೆ ಈ ನವಣೆ ಅಥವಾ ಸಿರಿಧಾನ್ಯಗಳು ತುಂಬಾ ಒಳ್ಳೆ ಉಪಯೋಗಕರ ಅಂತ ಹೇಳ್ಬೋದು ಬ್ಲಡ್ ಶುಗರ್ ಲೆವೆಲನ್ನು ಮ್ಯಾನೇಜ್ ಮಾಡುತ್ತೆ ಹಾಗೇ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇರುವ ಈ ಸಿರಿಧಾನ್ಯ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ನಮ್ಮ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ನವಣೆಯನ್ನು ತಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ನೀರಾಕಿ ಚೆನ್ನಾಗಿ ಸುಮಾರು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ಈ ರೀತಿ ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ ಇದು ನಾವು ಯಾವಾಗಲೂ ಯಾವುದೇ ಸಿರಿಧಾನ್ಯಗಳನ್ನು ಉಪಯೋಗಿಸಿದ್ರೆ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಏಕೆಂದರೆ ಅದರಲ್ಲಿ ಒಂದು ಅಂಶ ಇರುತ್ತೆ ಆ ಅಂಶದಿಂದ ನಮಗೆ ಕಹಿ ಅನಿಸ್ಬೋದು ಆದ್ದರಿಂದ ಚೆನ್ನಾಗಿ ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಆನಂತರ ಇದಕ್ಕೆ ಒಂದು ಒಳ್ಳೆ ನೀರು ಹಾಕಿ ಸುಮಾರು ಸಿಕ್ಸ್ ಅವರ್ಸ್ ಆದರೂ ನೆನೆಸಲೇಬೇಕು ಸೊ ಈ ರೆಸಿಪಿ ಮಾಡೋದಕ್ಕೆ ನಾನು ರಾತ್ರಿನೇ ನವಣೆಯನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಸೊ ಇದು ಮಾಡ್ತಿರೋದು ತಿಂಡಿಗೆ ಬೆಳಗಿನ ಜಾವ ತಿಂಡಿಗೆ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ನವಣೆಗೆ ಅದೇ ಸೇಮ್ ಕಪ್ ಮೆಜರ್ಮೆಂಟ್ನಲ್ಲಿ ಅರ್ಧ ಕಪ್ಪಷ್ಟು ಬೇಳೆಯನ್ನು ಈ ರೀತಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸಿಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಬೇಳೆ ಗಮ್ ಅಂತ ಒಂಥರ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ನಾವೀಗ ಬೇಳೆ ಕೂಡ ಸ್ವಲ್ಪ ಹೊಂಬಣ್ಣ ಕೂಡ ಬಂದಿದೆ ಆನಂತರ ಇದಕ್ಕೆ ಹಾಕಿ ಒಂದು ಎರಡು ಬಾರಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ ಇದರಲ್ಲಿ ನವಣೆ ನೆನೆಸಿಟ್ಕೊಂಡಿದ್ವಲ್ಲ ಆ ನೀರೆಲ್ಲ ತೆಗ್ದುಬಿಡಬೇಕು ನವಣೆಯನ್ನು ಈಗ ಒಂದು ಪ್ರೆಷರ್ ಕುಕ್ಕರ್ಗೆ ಇದ್ದೀನಿ ಇದ್ರ ಜೊತೆಗೇ ವಾಶ್ ಮಾಡಿ ಇಟ್ಕೊಂಡಿರುವಂಥ ಹೆಸರು ಬೇಳೆ ಕೂಡ ಸೇರಿಸ್ಕೊಡೋಣ ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಇದು ಬೇಗನೆ ಬೇಯುತ್ತೆ ಸಿರಿಧಾನ್ಯಗಳು ಆದಷ್ಟು ನಾವು ಪ್ರೆಷರ್ ಕುಕ್ಕರ್ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಬೇಗನೂ ಬೇಯುತ್ತೆ ಸುಮಾರು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು ಈಗ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡ್ಕೊಳ್ಳೋಣ ಸುಮಾರು ಇದು ಎರಡರಿಂದ ಮೂರು ವಿಸಿಲ್ ಬರಬೇಕಾಗುತ್ತೆ ಇದನ್ನ ಈಗ ಡೈರೆಕ್ಟ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಸಿಮ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಪ್ರೆಷರ್ ಕುಕ್ಕರ್ ಚಿಕ್ಕದಾದ್ರಿಂದ ಫ್ಲೇಮ್ ಕೂಡ ಅದಕ್ಕೆ ತಕ್ಕಂತೆಯೇ ಸಿಮ್ ಮೀಡಿಯಮ್ ಆಗಿ ಇಟ್ಕೋಬೇಕು ಈಗ ಪ್ರೆಷರ್ ಬಿಟ್ಟಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ದೇಸಿ ಗೀಯನ್ನು ಹಾಕ್ತಾಯಿದ್ದೀನಿ ಜೊತೆಗೆ ವುಡ್ ಪ್ರೆಸ್ಡ್ ಕಡಲೆ ಬೀಜದ ಎಣ್ಣೆ ಕೂಡ ಒಂದು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದೊಂದು ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು ಏಕೆಂದರೆ ಇದು ಡಯಟ್ ರೆಸಿಪಿ ಅಲ್ವಾ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಜೊತೆಗೆ ಏಳರಿಂದ ಎಂಟು ಬಾದಾಮಿಯನ್ನು ಹಾಕ್ತಾಯಿದ್ದೀನಿ ಗೋಡಂಬಿ ಉಪಯೋಗಿಸ್ತಾ ಇಲ್ಲ ಇದು ಡಯಟ್ ರೆಸಿಪಿ ಆದ್ದರಿಂದ ಬಾದಾಮಿ ಗೋಡಂಬಿಗಿಂತ ಒಳ್ಳೆಯದು ಆದ್ದರಿಂದ ಬಾದಾಮಿಯನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕರಿಮೆಣಸು ಕುಟ್ಟಿರುವಂಥದ್ದು ಹಾಗೇ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಜಡ್ಜಿರುವಂಥ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಒಂದು ಅರ್ಧ ಇಂಚಷ್ಟು ಹಾಕ್ತಾಯಿದ್ದೀನಿ ಇವಿಷ್ಟನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಗೂ ಶುಂಠಿ ಒಳ್ಳೆ ಜೀರ್ಣಕ್ಕೆ ಉಪಯೋಗಕರ ಅಂತ ಹೇಳ್ಬೋದು ಆದ್ದರಿಂದ ಶುಂಠಿ ಬಳಸೋದನ್ನ ಮರಿಬೇಡಿ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ ತೆಂಗಿನಕಾಯಿ ತುರಿಯಲ್ಲಿ ಗುಡ್ ಫ್ಯಾಟ್ಸ್ ಇರೋದರಿಂದ ಬಳಸಿದ್ರೆ ಏನಂತ ತೊಂದರೆ ಏನಿಲ್ಲ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದು ಟೀ ಸ್ಪೂನಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಬೆಂದಿರುವಂತಹ ನವಣೆ ಹಾಗೆ ಹೆಸರುಬೇಳೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪ ಇರೋರಿಗೆ ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಚಿಂತೆ ಇನ್ನು ಸಣ್ಣ ಇರೋರಿಗೆ ದಪ್ಪ ಆಗೋದೇ ಬೇಡಪ್ಪ ನಾವು ಹೀಗೆ ಇರಬೇಕು ನಮ್ಮ ವೇಟ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಇನ್ನೊಂಥರ ಚಿಂತೆ ಸೊ ನಿಮ್ಮೆಲ್ಲರಿಗೂ ಒಂದು ಪರಿಹಾರ ಅಂದರೆ ಹೆಚ್ಚಾಗಿ ಈ ಥರ ಲಿಟಲ್ ಮಿಲೆಟ್ಸ್ ಸಿರಿಧಾನ್ಯಗಳನ್ನು ಬಳಸಿದ್ರೆ ತುಂಬಾ ಒಳ್ಳೇದು ಪೊಂಗಲ್ ಅಂದರೆ ಸ್ವಲ್ಪ ತೆಳುವಾಗಿರಬೇಕಲ್ವಾ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿಯಾಗಿರುವಂಥ ನೀರನ್ನು ಸೇರಿಸ್ಕೋಬೇಕು ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಬಬಲ್ಸ್ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಹಾಗೆಯೇ ಈ ರೆಸಿಪಿ ಯಾರೆಲ್ಲ ಟ್ರೈ ಮಾಡ್ಬೋದು ಹೇಳಿದ್ರೆ ಹೇಳಿದ್ನಲ್ವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋರಿಗೆ ಡಯಾಬಿಟಿಕ್ ಪೇಶೆಂಟ್ಸು ಆಮೇಲೆ ಥೈರಾಯ್ಡ್ಸು ಪಿ ಸಿ ಒ ಡಿ ಪಿ ಸಿ ಓಸ್ ಇಂಥವರೆಲ್ಲ ತುಂಬಾ ಕಷ್ಟಪಡ್ತಿರ್ತಾರೆ ಪಾಪ ಯಾವ ಥರ ಆಹಾರ ತೊಗೋಬೇಕು ಅಂತ ಅವ್ರಿಗೊಂಥರ ಟೆನ್ಷನ್ ಆಗಿರುತ್ತೆ ಸೊ ಸ್ವಂತವ್ರಿಗೆಲ್ಲ ಈ ಥರ ಲಿಟಲ್ ಮಿಲೆಟ್ಸ್ ರೆಸಿಪಿಗಳನ್ನು ಟ್ರೈ ಮಾಡ್ಕೊಬೋದು ನೋಡಿ ಈಗ ಒಂದೆರಡು ಬಬಲ್ಸ್ ಬರ್ತಿದ್ದಂಗೆ ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಕುದಿಸಿದ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ಒಂದೆರಡು ಬಬಲ್ಸ್ ಬಂತು ಇನ್ನೇನು ಅಂದಿದ ತಕ್ಷಣ ನಾವು ಇದನ್ನು ಆಫ್ ಮಾಡ್ಕೊಬಿಡ್ಬೇಕು ನೋಡಿ ಕರೆಕ್ಟಾಗಿದೆಯಲ್ವಾ ಕನ್ಸಿಸ್ಟೆನ್ಸಿ ಈಗ ನಮ್ಮ ರುಚಿ ರುಚಿಯಾದ ನವಣೆ ಪೊಂಗಲ್ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಮೇಲಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ದೇಸಿ ಗೀಯನ್ನು ಹಾಕಿದ್ದೀನಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಬೀಜದ ಚಟ್ನಿಯನ್ನು ಮಾಡಿದ್ದೀನಿ ಟೇಸ್ಟಂತೂ ಸಕ್ಕತ್ತಾಗಿತ್ತು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಸೊ ಟ್ರೈ ಮಾಡಿ ಮನೇಲಿರೋರಿಗೆ ಒಮ್ಮೆ ಬಡಿಸಿ ನವಣೆ ಪೊಂಗಲ್ ಅಂತ ಹೇಳಿಬಿಡಿ ಆದರೆ ಹಾಗೆಯೇ ಬಡಿಸಿ ಅವ್ರಿಗೆಲ್ಲ ಅಷ್ಟು ಆಶ್ಚರ್ಯ ಆಗುತ್ತೆ ಇದು ನವಣೆಯಿಂದ ಮಾಡಿರುವಂಥ ಪೊಂಗಲ ಅಂತ ಗೊತ್ತೇ ಆಗಲ್ಲ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಈ ರೀತಿ ನವಣೆಯಿಂದ ಪೊಂಗಲ್ ಮಾಡಿ ಒಂದು ಸತಿ ಸರ್ವ್ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ಕೂಡ ಇದೇ ಥರ ಬೇಕು ಅಂತಾರೆ ರೈಸಲ್ಲಿ ಮಾಡುವಂಥ ಪೊಂಗಲನ್ನು ನೀವು ಕಂಪ್ಲೀಟಾಗಿ ಮರ್ತೇ ಹೋಗಬೇಕು ಅಷ್ಟು ರುಚಿಯಾಗಿರುತ್ತೆ ಈ ನವಣೆ ಪೊಂಗಲ್ ಖಂಡಿತವಾಗಿಯೂ ಒಮ್ಮೆ ನೀವು ಈ ಪೊಂಗಲನ್ನು ಟ್ರೈ ಮಾಡ್ತೀರಾ ಅಲ್ವಾ ಹಾಗೆ ನಿಮಗೆ ಹೇಗೆ ಬಂತು ಅಂತ ಖಂಡಿತವಾಗಿಯೂ ಫೀಡ್ಬ್ಯಾಕನ್ನು ಈ ವಿಡಿಯೋ ಕೆಳಗೆ ಕೊಡೋದನ್ನ ಮರಿಬೇಡಿ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಜೋಳದಲ್ಲಿ ಮಾಡಿದಂಥ ಮಸಾಲೆ ದೋಸೆ ರಾಗಿಯಲ್ಲಿ ಮಾಡಿದಂಥ ಮಸಾಲೆ ದೋಸೆ ರಾಗಿ ಹಿಟ್ಟಿನ ಉಪ್ಪಿಟ್ಟು ಹಾಗೆಯೇ ರಾಗಿಯಿಂದ ಮಾಡಿದಂತ ಮೃದುವಾದ ಇಡ್ಲಿ ದೋಸೆ ಪ್ರತಿಯೊಂದು ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರಾಗಿ ಹಿಟ್ಟಿನ ಉಪ್ಪಿಟ್ಟು ಹಾಗೆ ರಾಗಿ ಮಸಾಲೆ ದೋಸೆಗೆ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸಿರಿ ಧಾನ್ಯಗಳ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಟು ಸೊ ನವೆಂಬರ್ ತಿಂಗಳಲ್ಲಿ ನೈನ್ತ್ ನವೆಂಬರ್ ನೈನ್ತ್ ನನ್ನ ಬರ್ತ್ ಡೇ ತುಂಬ ಆಗಿ ಆಚರಿಸ್ಕೊಂಡೆ ಅಷ್ಟೊಂದು ನನಗೆ ಆಡಂಬರವಾಗಿ ಎಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಮೊದಲಿಂದನೂ ಇಷ್ಟ ಇಲ್ಲ ತುಂಬ ಸಿಂಪಲ್ಲಾಗೆ ಮಾಡಿಕೊಂಡೆ ಸೊ ಕೇಕ್ ಕಟ್ಟಿಂಗ್ ಕೂಡ ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ ಸರ್ಪ್ರೈಸ್ ಆಗಿ ಹಸ್ಬೆಂಡ್ ಮಕ್ಕಳೆಲ್ಲ ಮಾತಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಕೇಕ್ ತಂದರು ಸೊ ಒಂದು ರಿಸೆಪ್ಷನ್ಗೆ ಹೋಗ್ಬೇಕಾಗಿತ್ತು ರಿಸೆಪ್ಷನಿಂದ ಬಂದಮೇಲೆ ಕೇಕ್ ಕಟ್ಟಿಂಗನ್ನು ಮಾಡಿದ್ವಿ ರಾತ್ರಿ ಹತ್ತುವರೆಯಲ್ಲಿ ಸೊ ಟೇಬಲ್ ಡೆಕೋರೇಷನ್ಸ್ ಇವೆಲ್ಲ ಏನಿದೆ ಅದು ಲಾಸ್ಟ್ ಟೆನ್ ಮಿನಿಟ್ಸ್ ಇದೆ ಅಂದಾಗ ಮಾಡಿದ್ದು ಅಂದರೆ ಏನೂ ಪ್ಲ್ಯಾನಿಂಗ್ಸ್ ಇರಲಿಲ್ಲ ನನ್ನ ಬರ್ತ್ಡೇಗೆ ಸುಮಾರು ಜನ ತುಂಬ ಜನ ಸಬ್ಸ್ಕ್ರೈಬರ್ಸ್ ನನ್ನ ಫ್ರೆಂಡ್ಸು ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ವಿಶ್ ಮಾಡಿದಿರ ಬರ್ತ್ಡೇ ವಿಷಸ್ ಹೇಳಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ದೊಡ್ಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಇಷ್ಟೊಂದು ಜನ ನನ್ನ ಪ್ರೀತಿ ಮಾಡೋಕ್ಕಿದ್ದಾರೆ ಅಂತ ನೆನೆಸ್ಕೊಂಡ್ರೇ ಒಂದು ಒಂದು ಕ್ಷಣ ಮೈ ಮರ್ತಂಗಾಗುತ್ತೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಾಗೆಯೇ ಸಡನ್ನಾಗಿ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಂಥ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಹಸ್ಬೆಂಡ್ ನನ್ನ ಮೂರು ಜನ ಮಕ್ಕಳಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ